ಇಲ್ಲೆಲ್ಲ ನಾವು ಸೇರಿದೀವಿ ಆ ಶಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಹೋಗಬಾರ್ದು ಆ ಶಕ್ತಿ ನಮ್ಮಲ್ಲೇನೆ ಇರಬೇಕು ಆ ನಡೆ ಆ ನುಡಿ ಆ ಭಾವ ಆ ಅಂತಃಕರಣ ಇವತ್ತು ನಾವು ಯಾರಲ್ಲಿ ಕಾಣೋದು ಅಂತಂದರೆ ಅವ್ರ ಚೈತನ್ಯ ಸ್ವರೂಪದೊಳಗೆ ಅವ್ರ ಭಾವದೊಳಗೆ ಅವ್ರ ಬುದ್ಧಿ ಹೇಳಿರುವಂತಹ ನಡೆಯೊಳಗೆ ನಾವೆಲ್ಲ ಹೋಗಿದ್ದೆ ಆದರೆ ಅವರ ಕ್ರಿಯಾತ್ಮಕ ಆನಂದ ಆಗುತ್ತ ಅಂತಕ್ಕಂತಹದ್ದು. ಇವತ್ತು ಅಲ್ಲಮಪ್ರಭು ಮಹಾಸ್ವಾಮಿಗಳು ಒಂದು ಹಳ್ಳಿಯನ್ನು ಬಿಡಲಿಲ್ಲ, ಒಂದು ಪಟ್ಟಣವನ್ನು ಬಿಡಲಿಲ್ಲ, ಎಲ್ಲ ಕಡೆ ತಿರುಗಾಡಿ ಅವ್ರನ್ನ ಮಾತಾಡಿಸಿ ಪರಿಚಯ ಇರಲಾರದ್ದನ್ನು ಪರಿಚಯ ಮಾಡ್ಕೊತಿದ್ರು. ಅವರು ಯಾರು ಪರಿಚಯ ಇರುವುದಿಲ್ಲ, ಪರಿಚಯ ಮಾಡಿಕೊಂಡು ಮತ್ತೆ ಅದನ್ನು ಪ್ರಿಂಟ್ ಹಾಕಿಸಿ ನಾಡಿಗೆ ಕೊಡ್ತಿದ್ರು. ಇವತ್ತು ಅಂತಹ ಕೆಲಸ ನಮ್ಮ ಕಣ್ಣು ಮುಂದೆ ಇವತ್ತು ಮರಿ ಆತಲ್ಲ ಅನ್ನೋದಕ್ಕಿಂತನೂ ಕೂಡ ಮಹಾಶಕ್ತಿಯಾಗಿ ಈ ಮಠವನ್ನು ಬೆಳೆಸಿಟ್ರು. ಈ ಮಠ ಎಲ್ಲ ಕಡೆನೂ ಕೂಡ ಚಿಂತನೆ ಅಂತಂದ್ರೆ ಕನ್ನಡ ಹಬ್ಬ ನೋಡಿದ್ರೆ ದೀಪಾವಳಿ ಹಬ್ಬ ಇದು. ಆ ಜಗದ್ಗುರು ಮಹಾಸ್ತ ಗದಗಿನ ಜಗದ್ಗುರು ಮಹಾಸ್ತನಿ ಅದೇವರು ಬಂಗಾರದ ಹಬ್ಬದೊಳಗೆ ಬಂಗಾರ ಆಗಿ ಹೋದ್ರು ಜಗತ್ತಿಗೆ. ಅವರು ಶಿಷ್ಯರು ಇವರು ಅಲ್ಲಮಪ್ರಭು ಮಹಾಸ್ವಾಮಿಗಳು ದೀಪಾವಳಿ ಹಬ್ಬದ ದಿವಸ 7 ಗಂಟೆಗೆ ನಮ್ಮನ್ನು ಬಿಟ್ಟು ಅಗಲ್ತಾರೆ ಅಂತಂದ್ರೆ ನಾವೆಲ್ಲ ದೀಪ ಹಚ್ಚನೋ ಏನು ಹಚ್ಚನ್ ನೋಡೋಣ. ಜಗತ್ತಿಗೆ ಕನ್ನಡವನ್ನು ಬೆಳಗಿರುವಂತಹ ಅಲ್ಲಮಪ್ರಭು ಸ್ವಾಮಿಗಳು ನಮ್ಮೆಲ್ಲರಿಗೂ ಯಾವ ರೂಪದೊಳಗದಾರೆ ಅಂತಂದ್ರೆ ಇವತ್ತು ದೀಪ ಹಚ್ತೀವಲ್ಲ ಆ ದೀಪ ರೂಪವಾಗಿ ನಮ್ಮೆಲ್ಲರಿಗೂ ಬೆಳಕನ್ನ ಕೊಡಲಿ ಅಂತ ಹಾರೈಸಿ ಎರಡು ಮಾತುಗಳು ಅಂತ ಒಂದು ಮಠದ ಕೀರ್ತಿಯನ್ನ ಕನ್ನಡ ನಾಡಿಗೆ ಒಂದು ಹೆಸರನ್ನ ಬೆಳೆಸಿರ್ತಕ್ಕಂತ ಶಕ್ತಿ ಅಲ್ಲಮಪ್ರಭು ಸ್ವಾಮಿಗಳು ಅಂತ ಹೇಳಿ ಸಂತೋಷ ಅನಿಸ್ತದೆ. ಆದರೆ ಅವರ ಅಗಲಿಕೆಯಿಂದ ಅಷ್ಟೇ ದುಃಖ ಕೂಡ ಅನಿಸ್ತದೆ. ಆ ಒಂದು ಸಂದರ್ಭ ಇವತ್ತು ಬಹಳ ಭಕ್ತರ ಒಂದು ಭಕ್ತರಿಗೆ ಬಹಳ ದುಃಖದ ಸಂದರ್ಭ. ಆದರೂ ಕೂಡ ಅವರ ಒಂದು ಶರೀರದ ಸಫಲತೆ ಶರೀರ ಒಂದು ಆರೋಗ್ಯದ ಕೊರತೆಯಿಂದ ಆಗಿರ್ತಕ್ಕಂಥ ಒಂದು ಈ ಒಂದು ಸಂದರ್ಭ ಅಂತ ಹೇಳಿ ಅವರ ಮಾಡಿರ್ತಕ್ಕಂಥ ಕೊಡುಗೆ ಅವರ ಕೊಟ್ಟಿರ್ತಕ್ಕಂಥ ಒಂದು ಸಮಾಜಕ್ಕೆ ಅವರ ಒಂದು ಒಂದು ಅಂತ್ಯದ ಅಗಲಿಕೆಯನ್ನು ಕಾಣುವುದು ನನಗೆ ಅಷ್ಟೇ ದುಃಖ ಅನಿಸ್ತದೆ. ಆ ಒಂದು ದಿಶೆ ಒಳಗೆ ಇವತ್ತು ನಮ್ಮ ಚಿಂಚಣೆಯ ಗ್ರಾಮದ ಭಕ್ತರಿಗೆ ಒಂದು ಬಹಳ ದುಃಖದ ಸಂದರ್ಭ ಇದ್ರೂ ಕೂಡ ಇವತ್ತು ಸಮಾಜದ ಒಂದು ಶಕ್ತಿ ಇವತ್ತು ಭಕ್ತರನ್ನ ಆಗಲಿ ಇವತ್ತು ಅಲ್ಲಮಪ್ರಭು ಸ್ವಾಮಿಗಳವರು ತಮ್ಮ ಜೀವನವನ್ನ ಸಮಾಜಕ್ಕಾಗಿ ಮುಡುಪಿಟ್ಟು ಒಂದು ಜ್ಯೋತಿಯ ಸ್ವರೂಪದಲ್ಲಿ ಇವತ್ತು ಅವರ ಅಗಲಿಕೆ ನಮ್ಮ ನಿಮ್ಮೆಲ್ಲರ ಭಕ್ತರಿಗೆ ಒಂದು ತುಂಬಲಾರದಂತ ಒಂದು ನಷ್ಟವನ್ನ ಅನುಭವಿಸ್ತಕ್ಕಂಥದ್ದು. ಆ ದಿಸೆಯಲ್ಲಿ ಇವರು ಇವತ್ತು ಅವರು ಕನ್ನಡ ನಾಡವನ್ನ ಕನ್ನಡ ದೀಪವನ್ನು ಹಚ್ಚಿ ಇವತ್ತು ನಾಡಿಗೆ ಪ್ರಖ್ಯಾತಿಯನ್ನು ಹೊಂದಿ ಈ ಮಠದ ಕೀರ್ತಿಯನ್ನ ಒಂದು ಪತಾಕೆಯನ್ನ ಹಾರಿಸಿದ್ದಾರೆ. ಅವರ ಮಾಡಿರ್ತಕ್ಕಂಥ ಸಮಾಜದ ಸೇವೆ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಯಾವತ್ತು ಈ ಮಠಕ್ಕೆ ಅವರ ಸೇವೆ ಅಗಮ್ಯವಾಗಿರ್ತಕ್ಕಂಥ ಸೇವೆ ಅಂತ ಹೇಳಿ ಆದರೆ ಇಲ್ಲಿ ಬಂದ ಇದನ್ನೆಲ್ಲ ಕೇಳಿ ಎಲ್ಲ ಪೂಜ್ಯರ ಮಾತುಗಳನ್ನು ಕೇಳಿದಾಗ ಭಕ್ತರ ಮಾತುಗಳನ್ನು ಕೇಳಿದಾಗ ಇಲ್ಲಿ ಅವರು ಬಂದು ಎರಡನ್ನ ಉಳಿಸಬಹುದು. ಒಂದು ಧರ್ಮ, ಒಂದು ಕೀರ್ತಿ. ಕನ್ನಡ ಧರ್ಮವನ್ನು ಉಳಿಸಿ ಬೆಳೆಸಿದ ಕೀರ್ತಿ ಇವತ್ತು ಪರಮ ಪೂಜ್ಯ ಮಠಾಧೀಶರಿಗೆ ಸಲ್ಲುತ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬರುವಾಗ ಬಂದೀವಿ ಎಲ್ಲರೂ, ಹೆಂಗೆ ಬಂದೀವಿ, ತಾಯಿಯ ಮಡಿಲಿನಿಂದ ಅಳತಾ ಬಂದೀವಿ. ತಾಯಿ ಮಡಿಲಿನಿಂದ ಭೂಮಿಗೆ ಬರುವಾಗ ಅಳತಾ ಬಂದಿದ್ದೀವಿ. ಭೂಮಿ ಮೇಲೆ ಬದುಕುವಾಗ ನಿಂತು ಅಳಾಕತ್ತೀವಿ, ಭೂಮಿ ಮೇಲೆ ಬದುಕುವಾಗ ನಿಂತು ಅಳಾಕತ್ತಿದ್ದೀವಿ. ಮುಂದೆ ಎಲ್ಲಿ ತನಕ ಅಳತೀವಿ ಅಂತಂದ್ರೆ ಭೂಮಿ ಮೇಲೆ ಬಂದವರು ಭೂಮಿ ಮೇಲೆ ಇದ್ದು ಹತ್ತು ಕೊನೆಗೆ ಭೂಮಿ ಒಳಗ ಹೋಗೋ ತನಕನೂ ಅಳತೀವಿ. ಹೋಗೋ ತನಕನೂ ಅಳತೀವಲ್ಲ, ಈ ಕೇವಲ ಬಂದು ಇದ್ದು ಹತ್ತು ಸತ್ತು ಅನ್ನೋಕ್ಕಿಂತಲೂ ಇಲ್ಲಿ ಏನಾದರೂ ಒಂದನ್ನು ಮಾಡಿ ಉಳಿಸಿ ಬೆಳೆಸುವಂತಕ್ಕಂಥ
ಕೆಲಸ ಕಾರ್ಯಗಳನ್ನು ಮಾಡಿರತಕ್ಕಂತ ನಮ್ಮ ಪರಮ ಪೂಜ್ಯ ಹಾಗೂ ಕನ್ನಡ ಧರ್ಮವನ್ನು ಉಳಿಸಿ ಬೆಳೆಸಲು ಕಾರಣೀಭೂತರಾಗಿರ್ತಕ್ಕಂಥ ಆ ಪೂಜ್ಯರ ಸೇವೆ ಬಹಳಷ್ಟು ಗಮನಾರ್ಹ ಗಣನೀಯವಾಗಿರ್ತಕ್ಕಂಥದ್ದು. ಒಂದು ಚಿಂತನೆ ಒಂದು ಚಿಂತೆ ಏನ್ ಬರ್ತದಪ್ಪ ಅಂತಂದ್ರೆ, ಇಲ್ಲಿ ಇಂತಹ ಪರಮ ಪೂಜ್ಯ ಸಮರ್ಥ ಗುರುಗಳು ಬರ್ತಾರೆ, ಇವತ್ತು ಒಬ್ಬೊಬ್ಬರಾಗಿ ದಯಮಾಡಿಸಕತ್ತಿದ್ದಾರೆ, ಒಬ್ಬೊಬ್ಬರಾಗಿ ದಯಮಾಡಿಸಕತ್ತಿದಾರಲ್ಲ, ಅದನ್ನು ತುಂಬುವಂತ ಕೆಲಸ ಬಹಳಷ್ಟು ಅದ್ಭುತವಾಗಿ ಇವತ್ತ ಎಲ್ಲರೂ ಕೂಡ್ಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಒಂದು ದೊಡ್ಡ ಸಾಧನೆಯಾಗಿದೆ. ಯಾಕಪ್ಪ ಅಂತ ತಿಳ್ಕೊಂಡಂತಂದ್ರೆ, ನಾಡ ನುಡಿ ಜಲ ಎಲ್ಲವನ್ನು ಉಳಿಸಿ ಬೆಳೆಸುವುದರಲ್ಲಿ ಪೂಜ್ಯರ ಪಾತ್ರಗಳು ಸಹಿತ ಬಹಳಷ್ಟು ಮುಖ್ಯವಾಗಿವೆ. ಅಂತಹ ಪಾತ್ರದಲ್ಲಿ ಈ ಪೂಜ್ಯರು ಒಬ್ಬರು. ಅದಕ್ಕೆ ಬಹಳಷ್ಟು ಸಮರ್ಥ ಪೂಜ್ಯರನ್ನು ಇವತ್ತು ಕಳಕೊಳ್ಳಿಕ್ಕೆವಲ್ಲ, ಆ ಮಾತಾಡಿ ಆರೋಗ್ಯ ಸರಿ ಇಲ್ಲ ಮಾಡಿದ್ವಿ ಬರ್ತಾ ಇದ್ದಾರೆ, ತಾವು ಅದ್ರ ಬಗ್ಗೆ ಅವರ ಆರೋಗ್ಯ ವಿಚಾರಣೆ ಮಾಡಿ ಅಂತ ಹೇಳಿದಾಗ ವ್ಯವಸ್ಥೆಗಳನ್ನ ಪ್ರಾರಂಭ ಮಾಡಲಾಗಿ ಮಧ್ಯಾಹ್ನ 12 ಗಂಟೆ ನಂತರ ಅವಳ ಆರೋಗ್ಯ ಸ್ಥಿತಿ ಸರಿ ಇಲ್ಲ, ಕಿಡ್ನಿಗಳು ತೊಂದರೆ ಆಗಿದೆ, ಬೇರೆ ಬೇರೆ ಆರೋಗ್ಯದ ಸ್ಥಿತಿ ಸರಿ ಇಲ್ಲ, ವೈದ್ಯರು ಸ್ಕ್ಯಾನಿಂಗ್ ಮಾಡಿ ಎಲ್ಲ ರಿಪೋರ್ಟ್ ಕೊಟ್ಟ ನಂತರ ರಾತ್ರಿ 9 ಗಂಟೆಗೆ ನಾನು ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ, ಅದರ ಜೊತೆ ಮಾತನಾಡಿದೆ. ಅದಾದ ನಂತರ ವೈದ್ಯರ ಜೊತೆಗೆ ಮಾತನಾಡಿದಾಗ ಬಿಪಿ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಆದ್ರೆ ರಾತ್ರಿ 12 ಗಂಟೆಗೆ ಮತ್ತೆ ವೈದ್ಯರು ಫೋನ್ ಮಾಡಿ ಇಲ್ಲ ಅವ್ರು ಬಹುತೇಕ ಬದುಕಲಿಕ್ಕಿಲ್ಲ, ರಾತ್ರಿನೇ ಅವರು ದೇಹ ಬಿಡಬಹುದು ಅಂತ ಹೇಳಿ ಸೂಚನೆ ಕೊಟ್ಟಿದ್ರು. ಇವತ್ತು ನಮ್ಮನ್ನು ಬಿಟ್ಟು ಬೆಳಗ್ಗೆ 7:24 ನಮ್ಮನ್ನು ಬಿಟ್ಟು ಅಲ್ಲಿಂದ ಚಿಂತನೆಯ ಹಿಂದಿನ ಸಿದ್ದಪ್ರಭು ಮಹಾಸ್ವಾಮಿಗಳು ಲಿಂಗೈಕ್ಯರಾದ ನಂತರ ಶ್ರೀಮಠಕ್ಕೆ ಯೋಗ್ಯ ಪೀಠಾಧಿಪತಿಗಳಾಗಿ ಇಲ್ಲಿ ಬಂದು ಜನರ ಮನಸ್ಸನ್ನು ಗೆಲ್ತಕ್ಕಂಥ ಶ್ರೀಗಳಾಗಿ ಕನ್ನಡದ ಕೆಲಸವನ್ನು ಗಡಿಭಾಗದಲ್ಲಿ ಸಾಹಿತ್ಯ ಸಂಸ್ಕೃತಿ ಕನ್ನಡದ ಕೆಲಸವನ್ನ ಕನ್ನಡ ಕಟ್ಟುವಂತ ಕೆಲಸವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮಾಡಿದವರು ಚಿಂಚನೆಯ ಅಲ್ಲವ ಬ್ರಹ್ಮಸ್ವಾಮಿಗಳು. ಬಹಳಷ್ಟು ಜನ ಸ್ವಾಮಿಗಳಾಗಿ ಹೋಗ್ತಾರೆ, ಆದ್ರೆ ಕ್ರಿಯಾಶೀಲವಾಗಿ ಬದುಕಿದವರು ಚಿಂಚನೆಯ ಅಲ್ಲವ ಬ್ರಹ್ಮಸ್ವಾಮಿಗಳು. ಯಾವಾಗಲೂ ಚಟುವಟಿಕೆಯಿಂದ ಇರೋರು, ಒಳ್ಳೆಯದನ್ನ ಹೇಳೋರು, ಸಮಾಜಕ್ಕೆ ಮಾರ್ಗದರ್ಶನ ಮಾಡೋರು, ಒಳ್ಳೆಯದನ್ನ ಮಾಡಿದ್ರೆ ಬೆಣಚ ಕೊರಿಸೋರು, ಗಡಿ ಭಾಗದಲ್ಲಿ ಇರತಕ್ಕಂಥ ಕನ್ನಡದ ಕೆಲಸಗಳ ಬಗ್ಗೆ ಎಲ್ಲೇ ಮಾಹಿತಿ ಸಿಕ್ಕರೆ ಅದ್ರ ಬಗ್ಗೆ ಪ್ರಿಂಟ್ ಮಾಡಿಸಿ ಅದ್ರ ಬಗ್ಗೆ ನಮ್ಮ ಜೊತೆಗೆ ಹಂಚಿಕೊಂಡು ಇಲ್ಲಿ ಇಲ್ಲಿರ್ತಕ್ಕಂಥ ಮನೆತನಗಳ ಬಗ್ಗೆ ಅವ್ರಿಗೆ ಅಭ್ಯಾಸ, ಇಲ್ಲಿರ್ತಕ್ಕಂಥ ಸಂಪ್ರದಾಯಗಳ ಬಗ್ಗೆ ಅಭ್ಯಾಸ, ಅಲ್ಲಿರ್ತಕ್ಕಂಥ ಮಠಮಾಣಿಗಳ ಬಗ್ಗೆ ಇರತಕ್ಕಂಥ ಅಭ್ಯಾಸ, ನಿರಂತರ ಅಭ್ಯಾಸ ಅವರಲ್ಲಿ ನಾನು ನೋಡ್ತಾ ಇದ್ದೆ. ಯಾವಾಗಲೂ ಭೇಟಿಯಾದಾಗ ಒಂದು ಪುಸ್ತಕವನ್ನು ಕೊಡೋದು, ಇದನ್ನು ಓದ್ರಿ ಮಾತ್ರ ನಿಮಗೆ ಬಹಳ ಉಪಯೋಗ ಆಗ್ತದೆ. ನೀವು ರಾಜಕಾರಣದಲ್ಲಿರೋರು ಇದು ನಿಮ್ಗೆ ಬಹಳ ಉಪಯುಕ್ತ ಇದೆ, ಇದನ್ನು ಓದ್ರಿ ಅಂತ ಹೇಳಿ ಮಾರ್ಗದರ್ಶನ ಮಾಡೋರು, ಮತ್ತು ಇಲ್ಲಿರ್ತಕ್ಕಂಥ ರೈತರ ಬಗ್ಗೆ ಬಡವ್ರ ಬಗ್ಗೆ ಅತ್ಯಂತ ಕಳಕಳಿಗಳಂತ ಪೂಜ್ಯ ಶ್ರೀಗಳು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ನಾನು ಹೆಚ್ಚು ಮಾತನಾಡದೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಆ ಒಂದು ಅಗಲಿರತಕ್ಕಂಥ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಅವರ ಒಂದು ಅಪೇಕ್ಷೆ ಮೊದಲು ಅವರು ಗದಗ ತಾಲೂಕಿನ ಶಿರೋಳದಲ್ಲಿ ಅಲ್ಲಿ ಮಠಾಧಿಪತಿಗಳಾಗಿದ್ದವರು ಅಲ್ಲಿ ಅವರ ಅಂತಿಮ ಕ್ರಿಯೆ ಜರುಗಬೇಕಂತಕ್ಕಂಥ ಅವರ ಅಪೇಕ್ಷೆ, ಅವರ ಅಪೇಕ್ಷೆ ಮೇರೆಗೆ ಅವರ ಪಾರ್ಥಿವ ಶರೀರವನ್ನು ಇಲ್ಲಿ ತಂದು ಎಲ್ಲರಿಗೆ ದರ್ಶನದ ಅವಕಾಶವನ್ನು ಕೊಟ್ಟು ಮುಂದೆ ಅದನ್ನು ಶಿರೋಳ ಗ್ರಾಮಕ್ಕೆ ಕಳಿಸಿಕೊಡಲಾಗುವುದು. ಇವತ್ತು ದೀಪಾವಳಿ ಹಬ್ಬ, ಆದರೆ ಈ ಗಡಿಭಾಗದ ದೀಪ ಇವತ್ತು ನಂದಿತ್ತು ಅಂತ ಹೇಳಿ ಅನಿಸ್ತದೆ, ಆದರೆ ಅವರು ಕನ್ನಡದ ದೀಪವನ್ನು ಹಚ್ಚಿ ಹೋಗಿದ್ದಾರೆ, ಅದು ನಿರಂತರವಾಗಿ ಶಾಶ್ವತವಾಗಿ ಗಡಿಭಾಗದಲ್ಲಿ ಅದು ಉಳಿತಾ ಇರ್ತದೆ. ಅದು ರೈತರು ಇರ್ಬೋದು, ಸಾಮಾನ್ಯ ಜನರು ಇರ್ಬೋದು, ಧಾರ್ಮಿಕ ಕೆಲಸ ಇರ್ಬೋದು,
أولو سلام
I
ಕ್ಲೋಸ್ ಮಾಡ್ರಿ ಬಾಕಿ ಅವ್ರನ್ನೆಲ್ಲ ಹೊರಗೆ ಹಾಕಿ ಕೆಳಗಡೆ ಹಂಗೆ ಇಲ್ಲ ಡೋರ್ ಇದನ್ ಡೋರ್ ಕ್ಲೋಸ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಗಗನಗಲ ಮುನಿಗಲ ನಿಲಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಣಿಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಡುಕಾದಿರಯ್ಯ ಬಸವ ಓಂ ಶ್ರೀ ಗುರು ಬಸವ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನ ಅಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ಬುದೆ ಶ್ರೀ ಗುರು ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಸಕಲ ವಿಸ್ತಾರವೂ ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಬಸವ ಓಂ ಶ್ರೀ ಗುರು ಬಸವಲಿಂಗ ಎತ್ತೆತ್ತ ಲಿಂಗವೆನ್ನೇ ಲಿಂಗೈಕ್ಯವೆನ್ನೇ ಸಂಘವೆನ್ನೇ ಸಮರಸವೆನ್ನೇ ಆಯಿತೆನ್ನೇ ಆಗದೆನ್ನೇ ನಾನೆನ್ನೇ ಎನ್ನೇ ಬಸವ ಓಂ ನಿಷ್ಪತ್ತಿ ಎಂಬ ಹಣ್ಣ ಇತ್ತು ನಿಷ್ಪತ್ತಿ ಕೊಂಡ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮಂತ್ರಶಿ ಕೈ ಕೊಡು ಮಂಗಳಾರತಿ ಹೇಳಪ್ಪ ಜಯ ಶ್ಯಾಂ ಭವ ಯೋಗ ಸಮಾಧಿ ಕಲಾ ಗುರು ತೋಂಟದಾರ್ಯ ಜಯ ಗುರು ತೋಂಟದಾರ್ಯ ಜಯ ಪ್ರಭು ತೋಂಟದಾರ್ಯ ಜಯ ಗುರು ತೋಂಟದಾರ್ಯ ತೀರ್ಥ ನಿರಂಜನ ಭಾವಜ ಭಂಜನ ದೇವ ನಿರಂಜನ ಭಾವಜ ಭಂಜನ ಧಾವಿತ ಕಾಮಾಂಜನ ಹೃದಯ ಧಾವಿಸ ಕಾಂಜನ ಶಿವ ಯೋಗ ಸುಮಂದಿರ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವ ಚರಣ ಸತೀ ಲಿಂಗಪತಿ ಹರ ಹರ ಮಹಾದೇವ ಹೇ ಗುರು ಬಸವೇಶ ಹರ ಹರ ಮಹಾದೇವ ಪಕ್ಕದ ಮೇಲೆ ಯಾರು ಹಾಕ್ಬೇಡ್ರಿ ಅಲ್ಲೇ ಹಾಕ್ರಿ ಕೆಳಗ ಅಲ್ಲಿಗೆ ಹೋಗ್ಬೇಕೀಗ ಅಲ್ಲಿ ಕಳಿಸ್ಬಿಡ್ರಿ ಇದನ್ನ ಬಾಡಿನ ಅದ್ರೊಳಗೆ ಇಡಬೇಕು ಇದನ್ನ ಹೊರಗೆ ತೆಗಿಬೇಕು ಕೆಳಗಡೆ ಬಟ್ಟೆ ಹಾಕೊಂಡು ಇಲ್ಲಿ ಒಂದು ಬಟ್ಟೆ ಕೊಡ್ರಿ ಸ್ವಲ್ಪ ಫಾಯ್ದೆ ಬಿಡ್ರಿ ಅವ್ರ ಎಷ್ಟು ಮಾಡ್ಬೇಕು ಮಾಡಿ
ಲಿಂಗಾಯ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓ ಶ್ರೀ ಗುರು ಬಸವಾಲಿ ಗುರು ಬಸವಾಲಿ ಕಾಯ ನಮಃ ಶ್ರೀ ಗುರು ಬಸವಾಲಿ ಕಾಯ ನಮಃ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಹೊರಗಡೆ ಈ ಕಡೆ ಹೊರಗಡೆ ಮಠದ ಬಲಗಡಿಯಿಂದ ಬರತಕ್ಕಂಥ ಭಕ್ತರು ಗಂಡು ಮಕ್ಕಳು ಬಲಗಡಿಯ ಭಾಗದಿಂದ ಬಂದು ನೇರವಾಗಿ ಹಿಂದಿನ ಹೋಗಬೇಕು. ಅದೇ ರೀತಿ ಗಂಡು ಮಕ್ಕಳಿಗಾಗಿ ಬಲಗಡಿಯ ಭಾಗದಿಂದ ಪರಿಸರಕ್ಕಾಗಿ ಎಡಗಡೆ ಭಾಗದಿಂದ ಹಾಗೂ ಬಲಭಾಗದಿಂದ ಗಂಡು ಮಕ್ಕಳ ದರ್ಶನ ತೆಗೆದುಕೊಳ್ಳುವುದಾಗಿ ವಿನಂತಿ. ಹಾಗೇನಿಲ್ಲ, ನಾನು ಹಕ್ಕಿನ ಪ್ರಶ್ನೆ ಇಲ್ಲ. ಪೂಜ್ಯ ಶ್ರೀ ಅಲ್ಲಮ್ಮಪ್ಪ ಮಹಾಸ್ವಾಮೀಜಿಯವರು ದರ್ಶನಕ್ಕೆ ನಿರ್ಧರಿಸಿ ಜಗದ್ಗುರುಗಳು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಸಹಕರಿಸಬೇಕಾಗಿ ಬಿಡಂತೆ. ಯಾಕೆಂದ್ರೆ ಹಳ್ಳಿ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳ ದರ್ಶನವನ್ನ ಎಲ್ಲರಿಗೂ ಕೊಡುವ ವ್ಯವಸ್ಥೆಯನ್ನ ಪೂಜ್ಯರು ಮಾಡಿದ್ದಾರೆ. ಅದಕ್ಕೆ ದಯಮಾಡಿ ಯಾರು ಎಡ್ಬಿಡಿಯನ್ನು ಮಾಡಬಾರ್ದು. ಈ ವಿಚಾರಗಳನ್ನ ಅನುಸರಿಸಿಕೊಂಡು ಪೂಜ್ಯರ ಒಂದ ಎಲ್ಲರಿಗೂ ದರ್ಶನ ಕೊಡುವ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಕಣ್ಣೇರಿ ಮಠದ ಅದೃಷ್ಟ ಕಾಲ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಪೂಜ್ಯರ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ಪ್ರಕಾರ ಕೃಷ್ಣಲಿಂಗ ಗುರುಗಳು ಹಾಗೂ ಹುಕ್ಕೇರಿ ಚಂದ್ರಶೇಖರ ಮಹಾಸ್ವಾಮಿಗಳು ಬೈನೂರಿನ ಪೂಜ್ಯರು ಕೂಡ ಆಗಮಿಸಿದ್ದಾರೆ. ರುದ್ರಾಕ್ಷಿ ಮಠ ನಾಗನೂರು ಸ್ವಾಮೀಜಿಯವರು ಕೂಡ ಆಗಮಿಸಿದ್ದಾರೆ. ಬೆಳಗಾವಿಯ ಹಾಗೂ ನಮ್ಮ ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಪ್ರಭಾಕರ್ ಗೋರೆ ಅವರು ಕೂಡ ಮತ್ತು ಗಣೇಶನ್ನ ಉಚಿತವರು ಕೂಡ ಆಗಮಿಸಿದ್ದಾರೆ. ಮಚ್ಚಲಿಂಗ ನಂದಿಗೋಲು ಸ್ವಾಮೀಜಿ ಅವರು ಕೂಡ ಆಗಮಿಸಿದ್ದಾರೆ. ಇನ್ನೂ ಹಲವಾರು ಮಾತ್ರ ಆಗಮಿಸಲಿದ್ದಾರೆ.
ಕೊಟ್ಟುಕೊಳ್ಳುತ್ತಿದ್ದಾರೆ. ಇನ್ನು ಹಲವಾರು ಮಹಾತ್ಮರು ಆಗಮಿಸಿದ್ದಾರೆ. ದಯವಿಟ್ಟು ಭಕ್ತರು ಸಹಕರಿಸಬೇಕಾಗಿದೆ. ಎಲ್ಲರೂ ಅಲ್ಲಿ ಅಲ್ಲೇ ಪೂಜ್ಯರ ಒಂದು ಅವರಿಗೆ ಮುಟ್ಟಬೇಕಾದ್ರೆ ಶಿವಾಯ ನಮಃ ಎನ್ನುವ ಮಂತ್ರವನ್ನು ಹೇಳುತ್ತಾ ತಾವೆಲ್ಲರೂ ಪೂಜ್ಯರಿಗೆ ಅಂತಿಮ ನಮನವನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಏನಂತೆ ಪೂಜ್ಯರ ವಿಧಿ ವಿಧಾನ ಎಲ್ಲರೂ ಸಹಕರಿಸಬೇಕು. ಭಕ್ತಾದಿಗಳು ಪೂಜ್ಯರ ದರ್ಶನ ಎಲ್ಲರೂ ಇಚ್ಛಿಸುತ್ತದೆ. ಯಾರು ಬೆಳಿಬಿಡಿ ಮಾಡಬಾರ್ದು. ಎರ್ನಾಳದ ಬ್ರಹ್ಮಾನಂದ ಅರ್ಜುನವರು ಕೂಡ ಆಗಮಿಸಿದ್ದಾರೆ ಮತ್ತು ಕಪೂರದ ಸ್ವಾಮೀಜಿ ಕೂಡ ಆಗಮಿಸಿದ್ದಾರೆ. ನಿರ್ದೋಷಿ ಪಂಚಮ ಶೂನ್ಯೇಶ್ವರ ಮಹಾಸ್ವಾಮಿಗಳು ಶುದ್ಧ ಸಂಸ್ಥಾನ ನಿರ್ದೋಷಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ನಾಗನೂರದ ರುದ್ರಾಕ್ಷ ಮಠದ ಸ್ವಾಮೀಜಿಗಳು ಹಾಗೂ ಕಣ್ಣೇರಿ ಮಠದ ಅದೃಶ್ಯ ಕಾಲ ಸಿದ್ದೇಶ್ವರ ಸ್ವಾಮೀಜಿಗಳು ಮತ್ತು ನಮ್ಮ ಚಿಕ್ಕೋಡಿ ಪೂಜ್ಯರು ಹಲೋ ಹಲೋ ಈಗ ಗಡಿಗಿನ ಜಗತ್ಗಳು ಅಂತ ಒಂದು ಎರಡು ಆಶೀರ್ವಚನ ಹಿಂಗೇಕರಾಗಿ ನಮ್ಮೆಲ್ಲರನ್ನ ಅತ್ಯಂತ ದುಃಖದಲ್ಲಿ ಪೂಜ್ಯರು ಕಳೆದ 30 ವರ್ಷಗಳಿಂದ ಶಿಕ್ಷಣಿ ಶುದ್ಧ ಸಂಸ್ಥಾನ ಮಠದ ಅಧಿಪತಿಗಳಾಗಿ ಈ ಭಾಗದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅದ್ಭುತವಾಗಿರುವಂತಹ ಅಪೂರ್ವವಾಗಿರುವಂತಹ ಸೇವೆಯನ್ನು ಸಲ್ಲಿಸಿದರು. ಅತ್ಯಂತ ಜನಪ್ರಿಯ ವ್ಯಕ್ತಿಗಳು ಜನಪ್ರಿಯ ಸ್ವಾಮೀಜಿಗಳಾಗಿರುವಂತಹ ಅಲ್ಲಮ್ಮ ಪ್ರಭು ಸ್ವಾಮಿಗಳವರು ವಿಶೇಷವಾಗಿ ತುಂಬ ಶ್ರೇಷ್ಠ ಕಲಾವಿದರಂದೇ ನಮ್ಮ ಸ್ವಾಮಿಗಳ ಬಳಗದಲ್ಲಿ ಖ್ಯಾತಿಯನ್ನು ಪಡೆದಿರುತ್ತಾರೆ. ಭಕ್ತರಿಗಾಗಿ ಅವರು ತಮ್ಮ ಬದುಕಿನ ಸರ್ವಸ್ವನ್ನೇ ಸಲ್ಲಿಸಿದಂಥವರು. ಅವರ ಸಾಮಾಜಿಕ ಕಳಕಳಿ ಭಕ್ತಾನುಕೂಲತೆ ನಿಜಕ್ಕೂ ಸ್ವಾಮಿಗಳಾದವರಿಗೆ ಆದರ್ಶಪ್ರಾಯವಾಗಿರುವಂತಹ ಈ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುವುದರ ಮೂಲಕ ಈ ಭಾಗದಲ್ಲಿ ಅತ್ಯಂತ ಜನಪ್ರಿಯ ಸ್ವಾಮಿಗಳೆನಿಸಿದ್ದಂಥ ಪೂಜ್ಯ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳವರು ಇವತ್ತು ಲಿಂಗೈಕ್ಯರಾಗಿದ್ದಾರೆ. ನಿಜವಾಗಿಯೂ ಇದು ಅತ್ಯಂತ ನೋವಿನ ದುಃಖದ ಸಂಗತಿ ಅನ್ನುವಂಥವ್ರನ್ನ ಅಂತಾನೆ ಹೇಳ್ತಾ ಈ ಸಂದರ್ಭದಲ್ಲಿ ಬಸವಣ್ಣನವರನ್ನು ವಚನವನ್ನು ನೆನಪಿಸಿಕೊಳ್ತೇನೆ. ಭಕ್ತಿ ಎಂಬ ಪೃಥ್ವಿ ಮೇಲೆ ಗುರುವೆಂಬ ಬೀಜವನ್ನು ಕೂರಿಸಿ ಇಂದ್ರವೆಂಬ ಎಲೆಯಾಯಿತು ವಿಚಾರವೆಂಬ ಹೂವಾಯಿತು ಆಚಾರವೆಂಬ ತಾಯಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚು ಬೀಳುವಲ್ಲಿ ಕೂಡದ ಸಂಗಮ ದೈವ ತನಗೆ ಬೇಕೆಂದು ಎತ್ತಿಕೊಂಡ ಅನ್ನುವಂಥದಲ್ಲಿ ಸಿಂಚನೀಯ ಗ್ರಾಮಸ್ಥರು ಅವಕಾಶವನ್ನು
I'm
Thank you.
ಸಂಸ್ಕೃತಿ.